Hi friends, welcome back to my channel SSR. Ivattin video enantha nu noodles alva noodles ee chadiyalli bisi bisi noodles andre astu tasty agiruttalva adu now chinese style alli maadkonak hogala nam indian style alli nan ee noodles na maadkonta idivi ee noodles heg maadkonodu astu tasty agi sauce alli add maadkonodu idak bekagiro padarthagalu enu anta nodana bani carrot ನಿಮಗೆ ಇಷ್ಟ ಆದ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಕ್ಯಾಪ್ಸಿಕಮ್ ನಾನು ಇಲ್ಲಿ ಹಾಗೆ ತೋರಿಸ್ತಾ ಇದ್ದೀನಿ ಸೊ ಕ್ಯಾಬೇಜ್ ಕೊತ್ತಂಬರಿ ಈರುಳ್ಳಿ ಟೊಮೊಟೊ ಹಸಿಮೆಣಸಿನ್ಕಾಯಿ ಎಣ್ಣೆ ಉಪ್ಪು ಕರಿಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಟೊಮೊಟೊ ಕೆಚಪ್ ರೆಡ್ ಚಿಲ್ಲಿ ಪೌಡರ್ 1-2-3 ನೂಡಲ್ಸ್ ಮಸಾಲ ಪ್ಲೈನ್ ನೂಡಲ್ಸ್ ಸೊ ಈಗ ನಾವು ಸ್ಟವ್ ಆನ್ ಮಾಡ್ಕೊಂಬಿಟ್ಟು ಬಾಣಲೆಯನ್ನು ಇಟ್ಕೋಬೇಕು ಬಾಣಲಿಗೆ ನೀರಾಕಿ ಕಾಯಿಸ್ಕೋಬೇಕು ನೀರು ನೀರು ಚೆನ್ನಾಗಿ ಕಾದಮೇಲೆ ಸ್ವಲ್ಪ ಎಣ್ಣೆಯನ್ನು ಆ್ಯಡ್ ಮಾಡ್ಕೋಬೇಕು ಆವಾಗಲೇ ನೂಡಲ್ಸ್ ಅಂಟಂಟು ಆಗದೇ ಇರುತ್ತೆ ಸೊ ನೀರು ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ನೂಡಲ್ಸ್ನ ಆ್ಯಡ್ ಮಾಡ್ಕೋಬೇಕು ನೂಡಲ್ಸ್ನ ಆ್ಯಡ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ನೂಡಲ್ಸ್ ಅನ್ನೋದು ಫುಲ್ಲು ಸಾಫ್ಟಾಗಿ ಕುಕ್ ಆಗಬೇಕು ನೋಡಿ ಇದು ಇವಾಗ ಸಾಫ್ಟಾಗಿದೆ ಇದು ಕುಕ್ ಆಗಿದೆಯಲ್ಲ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ ಸೊ ಇದಿನ್ನೂ ಸ್ವಲ್ಪ ಬೇಯಬೇಕು ಇವಾಗ ಇದು ಕುಕ್ ಆಗಿದೆ ಸೊ ಇದನ್ನು ಇವಾಗ ಸ್ಟ್ರೈನ್ ಮಾಡ್ಕೋಬೇಕು ಸ್ಟ್ರೈನ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಇಮಿಡಿಯೇಟ್ಲಿ ತಣ್ಣೀರನ್ನು ಆ್ಯಡ್ ಮಾಡ್ಕೋಬೇಕು ಮತ್ತು ಅದನ್ನು ಸೈಡಲ್ಲಿ ಇಟ್ಕೊಳ್ಳಿ ಮತ್ತು ಸ್ಟವ್ ಆನ್ ಮಾಡಿ ಪಾತ್ರೆ ಬಿಸಿಯಾದ ನಂತರ ಎಣ್ಣೆ ಆ್ಯಡ್ ಮಾಡ್ಕೋಬೇಕು ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಈರುಳ್ಳಿ ಎಲ್ಲ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದು ನಿಮ್ಮ ಆಪ್ಷನು ನಿಮ್ಮ ಇಷ್ಟ ಸೊ ಗ್ರೀನ್ ಚಿಲ್ಲೀಸ್ ನಾನು ಇಲ್ಲಿ ಕಟ್ ಮಾಡ್ಕೊಂಡು ಅದೆಲ್ಲ ತೋರಿಸ್ಲಿಲ್ಲ ಯಾಕಂದರೆ ಅವ್ರವ್ರ ಇಷ್ಟ ಬಂದಂಗೆ ಅವ್ರ ಶೇಪ್ಸ್ ಕಟ್ ಮಾಡ್ಕೊಳ್ಳಿ ಅಂತ ಗ್ರೀನ್ ಚಿಲ್ಲಿ ಆ್ಯಡ್ ಮಾಡಿದ್ಮೇಲೆ ಕರಿ ಲೀವ್ಸ್ ಆ್ಯಡ್ ಮಾಡಬೇಕು ಕರಿ ಲೀವ್ಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಹೂಕೋಸನ್ನು ಆ್ಯಡ್ ಮಾಡ್ಕೋಬೇಕು
cabbage. ಇದಕ್ಕೆ ಎಳೆ ಕೋಸಾಗಿರುತ್ತೆ, ತುಂಬ ಟೇಸ್ಟ್ ಅನ್ನು ಕೊಡುತ್ತೆ. ಸ್ವಲ್ಪ ತುಂಬ ಎಳೆದಾಗಿರಬೇಕು ಕೋಸು. ಆಮೇಲೆ ಇದಕ್ಕೆ ಕ್ಯಾರೆಟ್ಸನ್ನು ಆ್ಯಡ್ ಮಾಡ್ಕೊಂಡು, ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನನ್ನ ಶೇಪು. ನಿಮ್ಗೆ ಬೇರೆ ಶೇಪ್ ಬೇಕಂದ್ರೆ ಬೇರೆ ಶೇಪ್ ಕಟ್ ಮಾಡ್ಕೋಬೋದು. ಸೊ ಈಗ ಕ್ಯಾರೆಟ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೋಬೇಕು. ಕ್ಯಾಪ್ಸಿಕಮ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೀಗ ಚೆನ್ನಾಗಿ ಫ್ರೈ ಆಗಿದೆ, ಇದಕ್ಕೆ ಇವಾಗ ಸಾಲ್ಟ್ ಆ್ಯಡ್ ಮಾಡ್ಕೊಳೋಣ. ನಾವು ಬರೀ ಇಲ್ಲಿ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಂಡ್ರೆ ಸಾಕು. ನೂಡಲ್ಸ್ ಮಸಾಲದಲ್ಲಿ ಆಲ್ರೆಡಿ ಸಾಲ್ಟ್ ಇರುತ್ತೆ ಅಂತ ನಾನು ಮುಂಚೆನೇ ಒಂದು ಸತಿ ಹೇಳಿದ್ದೀನಿ ನಿಮಗೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೋಬೇಕು. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಕ್ಯಾರೆಟ್ ಕುಕ್ ಆಗಿದೆಯಾ ನೋಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಕಟ್ಟಾಯಿತು, ಕ್ಯಾರೆಟ್ ಕುಕ್ ಆಗಿದೆ. ಕ್ಯಾರೆಟ್ ಕುಕ್ ಆಗಿದ್ರೆ ಸಾಕು, ಬೇರೆ ಎಲ್ಲ ಹಾಫ್ ಬಾಯ್ಲ್ ಆಗಿದ್ರೆ ಸಾಕು, ಹಾಗೆ ತಿನ್ಬೋದು. ಈಗ ಟೊಮೊಟೋಸ್ ಆ್ಯಡ್ ಮಾಡ್ಕೊಳೋಣ. ಟೊಮೊಟೋಸ್ ಬಂದು ಆಪ್ಷನಲ್ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆದರೆ ಆ್ಯಡ್ ಮಾಡಿಕೊಡಿ, ಇಲ್ಲಾಂದರೆ ಇರಿ. ಇದು ಟೊಮೊಟೋಸು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಒಂದು 10 ಮಿನಿಟ್ಸ್ ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸೋಣ. ಸೊ ಇದು ಚೆನ್ನಾಗಿ ಕುಕ್ ಆಗಿದೆ. ಈಗ ಇದಕ್ಕೀಗ ಮಸಾಲಸ್ ಆ್ಯಡ್ ಮಾಡ್ಕೊಳೋಣ. ಫಸ್ಟು ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಗರಂ ಮಸಾಲ ಆ್ಯಡ್ ಮಾಡ್ಕೊಳೋಣ. ಈಗ ಟೊಮೊಟೊ ಕೆಚಪ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಕೆಚಪ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ನಾನಿಲ್ಲಿ ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಬೇಕನ್ನೋರು ಜಾಸ್ತಿ ಹಾಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ನಾವು ಬೇಯಿಸಿ ನೀರು ಸೋಸಿಟ್ಟಿರೋ ನೂಡಲ್ಸನ್ನು ಆ್ಯಡ್ ಮಾಡ್ಕೊಳೋಣ. ನೋಡಿ ಫ್ರೆಂಡ್ಸ್ ಎಷ್ಟು ಉದುರುದುರಾಗಿದೆ. ನೀವು ಆಯಿಲ್ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಹಿಂಗೆ ಉದುರುದುರಾಗುತ್ತೆ. ಇಮಿಡಿಯೇಟ್ಲಿ ಸ್ಟ್ರೈನ್ ಮಾಡಿದ ತಕ್ಷಣ ತಣ್ಣೀರು ಆ್ಯಡ್ ಮಾಡ್ಕೋಬೇಕು. ಬಿಸಿಯಲ್ಲೇ ಇದ್ದರೆ ಅದು ಅಂಟಂಟಾಗುತ್ತೆ. ಸೊ ಇದು ಇವಾಗ ಪರ್ಫೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೂಡಲ್ಸಲ್ಲಿ ಮಿಕ್ಸಿಂಗ್ ಮೇಯ್ನು, ಚೆನ್ನಾಗಿ ಆ ಮಸಾಲೆ ಎಲ್ಲ ನೂಡಲ್ಸ್ ಇಡ್ಕೋ. ಈಗ ನೂಡಲ್ಸ್ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳೋಣ, ಯಾಕಂದರೆ ನಾವು ಬೇಸೋ ಆ್ಯಡ್ ಮಾಡಿಲ್ಲ. ಈಗ ನೂಡಲ್ಸ್ ಮಸಾಲೆ ಆ್ಯಡ್ ಮಾಡ್ಕೊತಾ ಇದ್ದೀವಿ.
ಈಗ ಇದು ರೆಡಿ ಆಯಿತು ಫ್ರೆಂಡ್ಸ್. ಇದು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಅಂತ. ಈಗ ಗಾರ್ನಿಶಿಂಗ್ಗೆ ಕೊತ್ತಂಬರಿ ಆ್ಯಡ್ ಮಾಡ್ತೇವೆ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಯಿತು. ಈಗ ಸರ್ವಿಂಗ್ ಪ್ಲೇಟ್ಗೆ ತೊಗೊಳ್ಳೋಣ. ಸೊ ಈಗ ಟೇಸ್ಟಿಯಾದ ನೂಡಲ್ಸ್ ರೆಡಿಯಾಗಿದೆ ಫ್ರೆಂಡ್ಸ್. ನಿಮಗೂ ಟೇಸ್ಟ್ ತುಂಬ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಕಂಪಲ್ಸರಿ ಮನೇಲಿ ಟ್ರೈ ಮಾಡ್ತೀರಾ ಅಂದ್ಕೊತೀನಿ. ಖಂಡಿತ ಟ್ರೈ ಮಾಡಿ. ಈ ಚಳಿಯಲ್ಲಿ ಬಿಸಿ ಬಿಸಿ ನೂಡಲ್ಸ್ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ನೀವೇನಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.